ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ಅಕ್ಟೋಬರ್ 16 ತಾರೀಕಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ. ನೀವು ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. ಹೊಸ ಒಡಂಬಡಿಕೆಗಳಲ್ಲಿ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 13:14 ವಚನ. ನಮ್ಮ ಹೃದಯಗಳು ಈಗಾಗಲೇ ಕರ್ತನಿಗೆ ಪ್ರತಿಷ್ಠಿಸಲ್ಪಟ್ಟಿದೆ. ಆತನ ಪವಿತ್ರಾತ್ಮದ ಭ್ರೂಣಾಂಕುರದಿಂದ ನಾವು ಈಗಾಗಲೇ ಆತನ ಕುಟುಂಬಕ್ಕೆ ದತ್ತು ಮಕ್ಕಳಾಗಿ ಸ್ವೀಕರಿಸಲ್ಪಟ್ಟಿದ್ದೇವೆ. ಆದರೆ ನಮ್ಮ ಶರೀರವು ಪರಿಪೂರ್ಣವಲ್ಲ ಮತ್ತು ಅದು ಹಳೆಯ ಸ್ವಭಾವವೆಂಬ ಅನೇಕ ವಸ್ತ್ರಗಳನ್ನು ಪ್ರೀತಿಸುತ್ತಲೇ ಇದೆ. ಅದನ್ನು ನಾವು ತೆಗೆದಿಡಬೇಕು. ಕ್ರಮೇಣವಾಗಿ ನಾವು ಹೊಸ ವಸ್ತ್ರಗಳನ್ನು, ಅಂದರೆ ಪರಲೋಕದ ವಸ್ತ್ರಗಳನ್ನು ಧರಿಸಬೇಕು. ಇದರ ಮೂಲಕ ಎಲ್ಲರೂ ನಮ್ಮನ್ನು ಹೊರ ರೀತಿಯಲ್ಲಿ ಹಾಗೂ ವೃತ್ತಿಯಲ್ಲಿ ನಾವು ದೇವರ ಮಕ್ಕಳು, ಕ್ರಿಸ್ತನ ಸಹೋದರರು, ದೇವರ ಬಾಧ್ಯಸ್ಥರು ಮತ್ತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ಸಹ ಬಾಧ್ಯಸ್ಥರು ಎಂದು ತಿಳಿಯಬಹುದು. ಕರ್ತನಾದ ಯೇಸುವನ್ನು ಧರಿಸಿಕೊಳ್ಳುವುದು ಒಂದು ಕ್ಷಣ, ಒಂದು ಗಂಟೆಯ, ಒಂದು ತಿಂಗಳ ಕೆಲಸವಲ್ಲ, ಒಂದು ವರ್ಷದ ಕೆಲಸವಲ್ಲ. ಅದು ಜೀವನ ಪರ್ಯಂತ ಮಾಡುವ ಕೆಲಸವಾಗಿದೆ. ಆದರೆ ಅದನ್ನು ಪ್ರಾರಂಭಿಸದೆ ಹೋದರೆ ಅದು ಎಂದಿಗೂ ಪೂರ್ಣವಾಗುವುದಿಲ್ಲ. ಕ್ರಿಸ್ತನ ಗುಣಲಕ್ಷಣಗಳನ್ನು ನಾವು ಎಂದಿಗೂ ಸಂಪೂರ್ಣವಾಗಿ ಧರಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಎಂದು ನಾವು ಖಚಿತವಾಗಿ ಹೇಳಬಹುದು. ಆದರೂ ಕರ್ತನು ನಮ್ಮ ಪ್ರಯತ್ನವನ್ನು ನೋಡುತ್ತಾನೆ. ಹಳೆಯ ಸ್ವಭಾವವನ್ನು ತೆಗೆದುಹಾಕಲು, ಶರೀರದ ಕ್ರಿಯೆಗಳನ್ನು ತೆಗೆದುಹಾಕಲು ಮತ್ತು ನೀತಿಯ ವಸ್ತ್ರಗಳನ್ನು ಧರಿಸಿಕೊಂಡು ಆತನೊಂದಿಗೆ ಸೂಕ್ತವಾದ ಸಂಬಂಧ ಹೊಂದಲು, ಅದರಿಂದ ನಾವು ಲೋಕದೊಳಗಿಂದ ಪ್ರತ್ಯೇಕವಾಗಿ ದೇವರಿಗಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪ್ರತ್ಯೇಕವಾಗುವುದಕ್ಕೆ ಇರುವ ನಮ್ಮ ಶ್ರಮದಾಯಕ ಹೋರಾಟವನ್ನು ಕರ್ತನು ನೋಡುತ್ತಾನೆ.